ನೇಹ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಶಾಕಿಂಗ್ ಮಾಹಿತಿ. ನೇಹಾಳಿಗೆ 9 ಅಲ್ಲ ಬರೋಬ್ಬರಿ 14 ಬಾರಿ ಇರಿದಿದ್ದ ಫಯಾಜ್. ನೇಹಾಳ ಹೃದಯಕ್ಕೂ ಇರಿದಿದ್ದ ಆರೋಪಿ. ರಕ್ತನಾಳಗಳು ಕಟ್. ಸ್ನೇಹಿತರೆ, ಈ ವಿಡಿಯೋವನ್ನ ಶುರು ಮಾಡುವುದಕ್ಕೂ ಮುನ್ನ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕರ್ನಾಟಕದಲ್ಲಿ ಕೆಲ ಮುಸ್ಲಿಂ ಪುಂಡರ ಈ ವರ್ತನೆಗೆ ಕಾರಣ ಯಾರು ಅಂತ ಕಮೆಂಟ್ ಮಾಡಿ. ಈ ಆರೋಪಿಗೆ ಯಾವ ಶಿಕ್ಷೆಯನ್ನ ವಿಧಿಸಬೇಕು ಅಂತಲೂ ಕಮೆಂಟ್ ಮಾಡಿ. ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ಈ ವಿಡಿಯೋವನ್ನ ಎಲ್ಲೆಡೆ ಶೇರ್ ಮಾಡಿ. ಸೋ ಇನ್ಯಾಕ್ತಡ ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿವೆ. ಆರೋಪಿ ಫಯಾಜ್ ನೇಹಾಳನ್ನ 9 ಬಾರಿ ಇರಿದಿದ್ದ ಎನ್ನಲಾಗ್ತಾ ಇತ್ತು. ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ 14 ಬಾರಿ ಇರಿದಿದ್ದಾನೆ ಎಂಬುದು ಗೊತ್ತಾಗಿದೆ. 14 ಕಡೆ ಗಾಯದ ಗುರುತುಗಳು ಪತ್ತೆಯಾಗಿದ್ದು ಹೃದಯಕ್ಕೆ ಚಾಕುವಿನಿಂದ ಹಿರಿದಿರುವುದು ಕೂಡ ಗೊತ್ತಾಗಿದೆ. ನೇಹಾಳ ಕುತ್ತಿಗೆಗೆ ಹಲವು ಬಾರಿ ಫಯಾಜ್ ಹಿರಿದಿದ್ದರಿಂದ ರಕ್ತನಾಳ ಕಟ್ಟಾಗಿ ವಿಪರೀತ ರಕ್ತಸ್ರಾವವಾಗಿದೆ. ಆದ್ದರಿಂದ ನೇಹಾ ಸಾವಿಗೀಡಾಗಿದ್ದಾಳೆ ಎಂದು ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಹೇಳಲಾಗಿದೆ. ಏಪ್ರಿಲ್ 14 ಗುರುವಾರ ಸಂಜೆ 4:45 ಸುಮಾರಿಗೆ ಆರೋಪಿ ಫಯಾಜ್ ತನ್ನ ಕೈಯಲ್ಲಿ ಚಾಕು ಹಿಡಿದು ಮಾಸ್ಕ್ ಅನ್ನು ಧರಿಸಿ ಹುಬ್ಬಳ್ಳಿಯ ಬಿವಿಬಿ ಕಾಲೇಜ್ ಕ್ಯಾಂಪಸ್ ನ ಒಳಗೆ ಬಂದಿದ್ದ. ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಕಾಲೇಜಿನಿಂದ ಹೊರಬರ್ತಾ ಇದ್ದ ಸಂದರ್ಭದಲ್ಲಿ ಏಕಾಏಕಿ ಆಕೆಯ ಮೇಲೆ ದಾಳಿ ಮಾಡಿದ್ದ. ನೇಹಾಳ ಕುತ್ತಿಗೆ, ಹೊಟ್ಟೆ ಹಾಗೂ ಬೆನ್ನಿನ ಭಾಗಕ್ಕೆ ಮನ ಬಂದಂತೆ ಚಾಕುವಿನಿಂದ ಹಿಡಿದಿದ್ದ. ತಕ್ಷಣವೇ ನೇಹಾಳನ ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ನೇಹಾ ಸಾವನ್ನಪ್ಪಿದ್ಲು. ಆರೋಪಿ ಫಯಾಜ್ನನ್ನ ಬಂಧಿಸಲಾಯಿತು. ಇನ್ನು ನೇಹಾ ಹತ್ಯೆ ಪ್ರಕರಣವನ್ನ ಸರ್ಕಾರ ಸಿಐಡಿ ತನಿಖೆ ನೀಡಲು ನಿರ್ಧರಿಸಿದೆ. ನೇಹಾ ಕೊಲೆ ಪ್ರಕರಣವನ್ನ ಸಿಬಿಐಗೆ ನೀಡಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಸಿಐಡಿ ತನಿಖೆ ನಡೆಸಲು ಮುಂದಾಗಿದ್ದು, ಈ ಬಗ್ಗೆ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಹುಬ್ಬಳ್ಳಿಯ ವಿದ್ಯಾರ್ಥಿನಿ ನೇಹಾ ಹಿರೇಮಠ ಹತ್ಯೆ ತನಿಖೆಯನ್ನ ಸಿಐಡಿಗೆ ವರ್ಗಾಯಿಸಲಾಗಿದೆ ಅಂತ ಹೇಳಿದ್ರು. ನೇಹಾ ಹತ್ಯೆ ಪ್ರಕರಣವನ್ನು ಲವ್ ಜಿಹಾದ್ ಎಂದು ಕರೆದಿರುವ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇವೆ. ರಾಜ್ಯದ ಹಲವು ಕಡೆ ಸಂಘಟನೆಗಳು ಬಂದ್ಗೆ ಕರೆ ನೀಡಿದ್ದು ನೇಹಾ ಪರ ಅಭಿಯಾನ ನಡೀತಾ ಇದೆ. ಎಲೆಕ್ಷನ್ ಹೊತ್ತಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಈ ಪ್ರಶ್ನೆಯನ್ನ ಇಷ್ಟು ದಿನ ಪ್ರತಿಪಕ್ಷಗಳು ಕೇಳ್ತಾ ಇದ್ವು. ಆದ್ರೆ ನಡೀತಾ ಇರೋ ಘಟನೆಗಳನ್ನ ನೋಡ್ತಾ ಇದ್ರೆ ಜನರು ಸಹ ಇದೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗಳು ಹಾಳಾಗಿದೆ ಎಂದು ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳ ಭೀಕರ ಹತ್ಯೆ ಕೇಸ್ ಇದೀಗ ರಾಜಕೀಯ ಸ್ವರೂಪವನ್ನ ಪಡೆದುಕೊಂಡಿದೆ. ಪಾಕಿಸ್ತಾನ್ ಜಿಂದಾಬಾದ್, ರಾಮೇಶ್ವರಂ ಕೆಫೆ ಬಾಂಬ್, ಹನುಮಾನ್ ಚಾಲೀಸ ಹಾಕಿದ್ದಕ್ಕೆ ಹಲ್ಲೆ, ಜೈ ಶ್ರೀರಾಮ್ ಕೂಗಿದ್ದಕ್ಕೆ ಬೆದರಿಕೆ, ಮತ್ತೀಗ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳ ಭೀಕರ ಮರ್ಡರ್. ಹಾಗಾದ್ರೆ ಎಲೆಕ್ಷನ್ ಹೊತ್ತಲ್ಲಿ ಕರ್ನಾಟಕದಲ್ಲಿ ಏನಾಗ್ತಾ ಇದೆ, ಕಳೆದ 3 ತಿಂಗಳಲ್ಲಿ ಏನೆಲ್ಲ ಆಗೋಯ್ತು, ಮುಸ್ಲಿಮರು ಇಷ್ಟೆಲ್ಲ ಎಗರಾಡೋದಕ್ಕೆ ಕಾರಣ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಕರ್ನಾಟಕ ಶಾಂತಿಗೆ ಹೆಸರುವಾಸಿ, ಸೌಹಾರ್ದತೆಗೆ ಪ್ರಸಿದ್ಧಿ. ಆದ್ರೆ ಇದೇ ನಾಡಲ್ಲಿ ಕಳೆದೊಂದು ವರ್ಷದಿಂದ ಒಂದಿಲ್ಲೊಂದು ಭೀಕರ ಘಟನೆಗಳು ನಡೀತಾ ಇದೆ. ಅದರಲ್ಲೂ ಗುರುವಾರ ಹುಬ್ಬಳ್ಳಿಯಲ್ಲಿ ನಡೆದ ಮರ್ಡರ್ ಎಲೆಕ್ಷನ್ ಹೊತ್ತಲ್ಲಿ ಭಾರಿ ಸಂಚಲನವನ್ನ ಮೂಡಿಸಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ. ಫೆಬ್ರವರಿ 27 ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಸಂಭ್ರಮಾಚರಣೆ ವೇಳೆ ಬೆಂಬಲಿಗರು ಪಾಕ್ ಪರ ಘೋಷಣೆಯನ್ನ ಕೂಗಿದ್ರು. ಆದ್ರೆ ಪಾಕ್ ಪರ ಘೋಷಣೆ ಕೂಗಿಲ್ಲ ಎಂದು ನಾಸಿರ್ ಮತ್ತು ಬೆಂಬಲಿಗರು ವಾದ ಮಾಡಿದ್ರು. ಆಡಿಯೋ ಸತ್ಯಾಸತ್ಯತೆ ತಿಳಿಯಲು ಸರ್ಕಾರ ಎಫ್ಎಸ್ಎಲ್ ತಂಡದ ಮೊರೆ ಹೋಗಿತ್ತು. ಆದ್ರೆ ಎಫ್ಎಸ್ಎಲ್ ವರದಿಯನ್ನ ಸರ್ಕಾರ ಬಹಿರಂಗ ಮಾಡಿಲ್ಲ. ಇದು ಬಿಜೆಪಿಗರನ್ನ ಕೆರಳಿಸಿತ್ತು. ಈ ನಡುವೆ ಜಿಂದಾಬಾದ್ ಜಟಾಪಟಿಯಲ್ಲಿ ಖಾಸಗಿ ಎಫ್ಎಸ್ಎಲ್ ರಿಪೋರ್ಟ್ ಹೊರಬಿದ್ದಿದ್ದು ಇದರಲ್ಲಿ ಪಾಕ್ ಪರ ಘೋಷಣೆ ಸ್ಪಷ್ಟವಾಗಿ ಕೇಳಿಸಿತ್ತು. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರನ್ನ ಅಕ್ಷರಶಃ ಬಿಚ್ಚಿ ಬೀಳಿಸಿದ್ದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣವು ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿದೆ. ಬಾಂಬ್ ಬ್ಲಾಸ್ಟ್ನ ನಂತರ ತಲೆಮರೆಸಿಕೊಂಡಿದ್ದ ಉಗ್ರರ ಜಾಡು ಹಿಡಿದು ಹೊರಟಿದ್ದ ಎನ್ಐಎ ಟೀಮ್ ಕೊನೆಗೂ ಉಗ್ರರನ್ನ ಹಿಡಿದು ಮಟ್ಟ ಹಾಕಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಹೊರವಲಯದ ಬಾಂಬರ್ ಮುಸಾವಿರ್ ಹುಸೇನ್ ಶಾಹಿಬ್ ಹಾಗೂ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಹಾ ಅರೆಸ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಉಗ್ರ ಕೃತ್ಯದ ಬಗ್ಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಚಾಟಿ ಬೀಸಿದ್ರು. ಇದು ಟೆರರ್ ಹಬ್, ಸಿದ್ದರಾಮಯ್ಯ ಗ್ಯಾರಂಟಿ ಎಂದು ಬಿಜೆಪಿ ಟ್ವೀಟ್ ಅನ್ನ ಮಾಡಿ ಟೀಕಿಸಿತ್ತು. ಇದೇ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ವಾಗ್ಯುದ್ಧಕ್ಕೆ ಕಾರಣವಾಗಿತ್ತು. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಪ್ರಕರಣ. ಬೆಂಗಳೂರಿನ ವಿದ್ಯಾರಣ್ಯಪುರದ ಚಿಕ್ಕಬೆಟ್ಟಹಳ್ಳಿ ಮಸೀದಿ ಬಳಿ ಹಿಂದೂ ಯುವಕರು ಕಾರಿನಲ್ಲಿ ಭಾಗವತ್ ಧ್ವಜ ಹಾಕೊಂಡು ಹೋಗ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆ ಮುಸ್ಲಿಂ ಯುವಕರು ಕಾರನ್ನ ತಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ರು. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಿದ 4 ಆರೋಪಿಗಳನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ.
ಹೊರಟಿದ್ದಾರೆ. ಫರ್ಮಾನ್ ಸಮೀರ್ ಮತ್ತು ಇನ್ನಿಬ್ಬರು ಅಪ್ರಾಪ್ತರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಘಟನೆ ಖಂಡಿಸಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸಾ ಸಂಘರ್ಷ ಪ್ರಕರಣ. ಬೆಂಗಳೂರಿನ ನಗರದ ಪೇಟೆಯಲ್ಲಿ ಹಿಂದೂ ಯುವಕ ಮುಕೇಶ್ ಎಂಬಾತ ಮೊಬೈಲ್ ಅಂಗಡಿಯಲ್ಲಿ ಹನುಮಾನ್ ಚಾಲೀಸಾ ಕೇಳ್ತಾ ಇರುವಾಗಲೇ ಎಂಟ್ರಿ ಕೊಟ್ಟ ಮುಸ್ಲಿಮರ ಗ್ಯಾಂಗ್ ಆತನನ್ನ ಹೊರಗೆಳೆದು ಹಲ್ಲೆ ಮಾಡಿತ್ತು. ಈ ಕೇಸ್ ರಾಜಕೀಯ ಸ್ವರೂಪವನ್ನ ಪಡೆದು ಹಲ್ಲೆ ಖಂಡಿಸಿ ನಗರದ ಪೇಟೆಯ ಗಲ್ಲಿ ಗಲ್ಲಿಯಲ್ಲಿಯೂ ಸಹ ಕೇಸರಿ ಪಡೆ ಘರ್ಜಿಸಿತ್ತು. ಅಲ್ಲದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಅಕ್ಷರಶಃ ಗೊಡಗಿದ್ರು. ಈ ಪ್ರಕರಣವೂ ಸಹ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿತ್ತು. ಎಲೆಕ್ಷನ್ ಹೊತ್ತಲ್ಲಿ ಎಲ್ಲಾ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಮರಕ್ಕಿಳಿದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು ಬಿಜೆಪಿ ಆರೋಪಿಸುತ್ತಿರುವಾಗಲೇ ಮತ್ತೊಂದು ಪ್ರಕರಣ ನಡೆದಿದೆ. ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ನಟಿ ಹರ್ಷಿಕಾ ಭುವನ್ ಮೇಲೆ ಮುಸ್ಲಿಂ ಪುಂಡರು ಹಲ್ಲೆಗೆ ಯತ್ನಿಸಿದ್ದಾರೆ. ಇಲ್ಲೂ ಮತ್ತದೇ ಪ್ರಶ್ನೆ, ರಾಜ್ಯದಲ್ಲಿ ಏನಾಗ್ತಾ ಇದೆ? ಕೆಲ ಅನ್ಯಕೋಮಿಯ ಪುಂಡರಿಂದ ನಡೀತಾ ಇರುವ ಹಲ್ಲೆಯ ಕುರಿತು ನಾವು ಪಾಕ್ ಅಫ್ಘಾನಿಸ್ತಾನದಲ್ಲಿ ಇದ್ದೇವ ಎಂದು ಹರ್ಷಿಕಾ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಅದೇನೆಂದ್ರೆ, ಕರಾಮಾ ಹೋಟೆಲ್ನಲ್ಲಿ ಊಟ ಮುಗಿಸಿ ಬರುವಾಗ ಮುಸ್ಲಿಂ ಪುಂಡರು ಹಲ್ಲೆಗೆ ಯತ್ನಿಸಿದ ಬಗ್ಗೆ ನಟಿ ಹರ್ಷಿಕಾ ಪುನಚ್ಚ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲಾ ಪ್ರಕರಣಗಳು ಎಲೆಕ್ಷನ್ ಹೊತ್ತಿನಲ್ಲಿ ಭಾರಿ ಸಂಚಲವನ್ನ ಮೂಡಿಸಿದ್ದು ಬಿಜೆಪಿಯರಿಗೆ ಸಿಕ್ಕ ಪ್ರಬಲ ಅಸ್ತ್ರಗಳಾಗಿದ್ರೆ ಕಾಂಗ್ರೆಸ್ಗೆ ತಲೆನೋವು ತಂದಿಟ್ಟಿದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಪ್ರಕರಣ. ಫೆಬ್ರವರಿ 27ರಂದು ವಿಧಾನಸೌಧದಲ್ಲಿ ನಾಸಿರ್ ಹುಸೇನ್ ಸಂಭ್ರಮಾಚರಣೆ ವೇಳೆ ಬೆಂಬಲಿಗರು ಪಾಕ್ ಪರ ಘೋಷಣೆಯನ್ನ ಕೂಗಿದ್ರು. ಆದ್ರೆ ಪಾಕ್ ಪರ ಘೋಷಣೆ ಕೂಗಿಲ್ಲ ಎಂದು ನಾಸಿರ್ ಮತ್ತು ಬೆಂಬಲಿಗರು ವಾದ ಮಾಡಿದ್ರು. ಆಡಿಯೋ ಸತ್ಯಾಸತ್ಯತೆ ತಿಳಿಯಲು ಸರ್ಕಾರ FSL ತಂಡದ ಮೊರೆ ಹೋಗಿತ್ತು. ಆದ್ರೆ FSL ವರದಿಯನ್ನ ಸರ್ಕಾರ ಬಹಿರಂಗ ಮಾಡಿಲ್ಲ. ಇದು ಬಿಜೆಪಿಗರನ್ನ ಕೆರಳಿಸಿತ್ತು. ಈ ನಡುವೆ ಜಿಂದಾಬಾದ್ ಜಟಾಪಟಿಯಲ್ಲಿ ಖಾಸಗಿ FSL ರಿಪೋರ್ಟ್ ಹೊರಬಿದ್ದಿದ್ದು ಇದರಲ್ಲಿ ಪಾಕ್ ಪರ ಘೋಷಣೆ ಸ್ಪಷ್ಟವಾಗಿ ಕೇಳಿಸಿತ್ತು. ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ. ಏನು, ರಾಜ್ಯ ರಾಜಧಾನಿ ಬೆಂಗಳೂರನ್ನ ಅಕ್ಷರಶಃ ಬಿಚ್ಚಿ ಬೀಳಿಸಿದ್ದ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣವು ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿದೆ. ಬಾಂಬ್ ಬ್ಲಾಸ್ಟ್ ನ ನಂತರ ತಲೆಮರೆಸಿಕೊಂಡಿದ್ದ ಉಗ್ರರ ಜಾಡು ಹಿಡಿದು ಹೊರಟಿದ್ದ NIA ಟೀಮ್ ಕೊನೆಗೂ ಉಗ್ರರನ್ನ ಹಿಡಿದು ಮಟ್ಟ ಹಾಕಿದ್ದಾರೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಹೊರವಲಯದ ಬಾಂಬರ್ ಮುಸಾವಿರ್ ಹುಸೇನ್ ಶಾಹಿಬ್ ಹಾಗೂ ಮಾಸ್ಟರ್ ಮೈಂಡ್ ಅಬ್ದುಲ್ ಮತೀನ್ ತಹಾ ಅರೆಸ್ಟ್ ಮಾಡಿದ್ದಾರೆ. ರಾಜ್ಯದಲ್ಲಿ ಉಗ್ರ ಕೃತ್ಯದ ಬಗ್ಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ಗೆ ಚಾಟಿ ಬೀಸಿದ್ರು. ಇದು ಟೆರರ್ ಹಬ್, ಸಿದ್ದರಾಮಯ್ಯ ಗ್ಯಾರಂಟಿ ಎಂದು ಬಿಜೆಪಿ ಟ್ವೀಟ್ ಅನ್ನ ಮಾಡಿ ಟೀಕಿಸಿತ್ತು. ಇದೇ ವಿಚಾರ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ವಾಗ್ಯುದ್ಧಕ್ಕೆ ಕಾರಣವಾಗಿತ್ತು. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಲ್ಲೆ ಪ್ರಕರಣ. ಬೆಂಗಳೂರಿನ ವಿದ್ಯಾರಣ್ಯಪುರದ ಚಿಕ್ಕಬೆಟ್ಟಹಳ್ಳಿ ಮಸೀದಿ ಬಳಿ ಹಿಂದೂ ಯುವಕರು ಕಾರಿನಲ್ಲಿ ಭಾಗವತ್ ಧ್ವಜ ಹಾಕೊಂಡು ಹೋಗ್ತಾ ಇದ್ರು. ಆಗ ಇದ್ದಕ್ಕಿದ್ದಂತೆ ಮುಸ್ಲಿಂ ಯುವಕರು ಕಾರನ್ನ ತಡೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ರು. ಜೈ ಶ್ರೀರಾಮ್ ಘೋಷಣೆ ಕೂಗಿದ್ದಕ್ಕೆ ಹಿಂದೂ ಯುವಕರ ಮೇಲೆ ಹಲ್ಲೆ ನಡೆಸಿದ ನಾಲ್ವರು ಆರೋಪಿಗಳನ್ನ ವಿದ್ಯಾರಣ್ಯಪುರ ಪೊಲೀಸರು ಬಂಧಿಸಿದ್ದಾರೆ. ಫರ್ಮಾನ್ ಸಮೀರ್ ಮತ್ತು ಇನ್ನಿಬ್ಬರು ಅಪ್ರಾಪ್ತರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಘಟನೆ ಖಂಡಿಸಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸಾ ಸಂಘರ್ಷ ಪ್ರಕರಣ. ಬೆಂಗಳೂರಿನ ನಗರದ ಪೇಟೆಯಲ್ಲಿ ಹಿಂದೂ ಯುವಕ ಮುಕೇಶ್ ಎಂಬಾತ ಮೊಬೈಲ್ ಅಂಗಡಿಯಲ್ಲಿ ಹನುಮಾನ್ ಚಾಲೀಸಾ ಕೇಳ್ತಾ ಇರುವಾಗಲೇ ಎಂಟ್ರಿ ಕೊಟ್ಟ ಮುಸ್ಲಿಮರ ಗ್ಯಾಂಗ್ ಆತನನ್ನ ಹೊರಗೆಳೆದು ಹಲ್ಲೆ ಮಾಡಿತ್ತು. ಈ ಕೇಸ್ ರಾಜಕೀಯ ಸ್ವರೂಪವನ್ನ ಪಡೆದು ಹಲ್ಲೆ ಖಂಡಿಸಿ ನಗರದ ಪೇಟೆಯ ಗಲ್ಲಿ ಗಲ್ಲಿಯಲ್ಲಿಯೂ ಸಹ ಕೇಸರಿ ಪಡೆ ಘರ್ಜಿಸಿತ್ತು. ಅಲ್ಲದೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕರು ಅಕ್ಷರಶಃ ಗೊಡಗಿದ್ರು. ಈ ಪ್ರಕರಣವೂ ಸಹ ಬಿಜೆಪಿಗೆ ಅಸ್ತ್ರವಾಗಿ ಪರಿಣಮಿಸಿತ್ತು. ಎಲೆಕ್ಷನ್ ಹೊತ್ತಲ್ಲಿ ಎಲ್ಲಾ ಪ್ರಕರಣಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಮರಕ್ಕಿಳಿದಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು ಬಿಜೆಪಿ ಆರೋಪಿಸುತ್ತಿರುವಾಗಲೇ ಮತ್ತೊಂದು ಪ್ರಕರಣ ನಡೆದಿದೆ. ಕನ್ನಡದಲ್ಲಿ ಮಾತನಾಡಿದ್ದಕ್ಕೆ ನಟಿ ಹರ್ಷಿಕಾ ಭುವನ್ ಮೇಲೆ ಮುಸ್ಲಿಂ ಪುಂಡರು ಹಲ್ಲೆಗೆ ಯತ್ನಿಸಿದ್ದಾರೆ. ಇಲ್ಲೂ ಮತ್ತದೇ ಪ್ರಶ್ನೆ, ರಾಜ್ಯದಲ್ಲಿ ಏನಾಗ್ತಾ ಇದೆ? ಕೆಲ ಅನ್ಯಕೋಮಿಯ ಪುಂಡರಿಂದ ನಡೀತಾ ಇರುವ ಹಲ್ಲೆಯ ಕುರಿತು ನಾವು ಪಾಕ್ ಅಫ್ಘಾನಿಸ್ತಾನದಲ್ಲಿ ಇದ್ದೇವಾ ಎಂದು ಹರ್ಷಿಕಾ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಕಾರಣ ಕೂಡ ಇದೆ. ಅದೇನೆಂದ್ರೆ, ಕರಾಮಾ ಹೋಟೆಲ್ನಲ್ಲಿ ಊಟ ಮುಗಿಸಿ ಬರುವಾಗ ಮುಸ್ಲಿಂ ಪುಂಡರು ಹಲ್ಲೆಗೆ ಯತ್ನಿಸಿದ ಬಗ್ಗೆ ನಟಿ ಹರ್ಷಿಕಾ ಪುನಚ್ಚ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಎಲ್ಲಾ ಪ್ರಕರಣಗಳು ಎಲೆಕ್ಷನ್ ಹೊತ್ತಿನಲ್ಲಿ ಭಾರಿ ಸಂಚಲವನ್ನ ಮೂಡಿಸಿದ್ದು ಬಿಜೆಪಿಯರಿಗೆ ಸಿಕ್ಕ ಪ್ರಬಲ ಅಸ್ತ್ರಗಳಾಗಿದ್ರೆ ಕಾಂಗ್ರೆಸ್ಗೆ ತಲೆನೋವು ತಂದಿಟ್ಟಿದೆ.